ಚಾಲೆಂಜಿಂಗ್ ಸ್ಟಾರ್ ಸಿನಿ ಪಯಣಕ್ಕೆ 25 ವರ್ಷ. ಚಾಲೆಂಜಿಂಗ್ ಸ್ಟಾರ್ ಹೆಸರಲ್ಲೇ ಇದೆ, ಅಂದರೆ 25 ವರ್ಷ ಅಂತ ಹೇಳಿದ್ರೆ ಚಾಲೆಂಜಿಂಗ್ ಆಗಿ ಬದುಕಿದ್ದಕ್ಕೆ 25 ವರ್ಷ ಆಗಿದೆ ಅಲ್ವಾ ರಕ್ಷಾ? ಹೌದು ದರ್ಶನ್, ಇವತ್ತು ಸೆಲೆಬ್ರೇಷನ್, ಫ್ಯಾನ್ಸ್ ಫುಲ್ ಹಬ್ಬ ತರನೇ, ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಫ್ಯಾನ್ಸ್ ಗೆ ಒಂದ್ ರೀತಿ ಹಬ್ಬ ಅಂತಾನೆ ಹೇಳ್ಬೋದು. ಒಂದು ಕ್ರಾಂತಿ ಹಬ್ಬ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಸೆಲೆಬ್ರೇಷನ್ ಹಬ್ಬ ಆಯ್ತು. ಇವಾಗ 25 ವರ್ಷ ಕಂಪ್ಲೀಟ್ ಮಾಡಿರುವ ಹಬ್ಬವನ್ನ ಒಂದ್ ರೀತಿಯಾಗಿ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾನ್ಸ್ ಅಂತೂ. ನಿನ್ನೆ ರಾತ್ರಿಯಿಂದನೇ ಅಂದ್ರೆ ಒಂದ್ ವೀಕ್ ಇಂದಾನೆ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಬಾಸ್ ಸಿನಿ ಜರ್ನಿಯನ್ನ ಫುಲ್ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲಾ ಕಡೆ ಡಿ ಬಾಸ್ ದರ್ಶನ್ ಅವ್ರಿಗೆ ಫ್ಯಾನ್ಸ್ ವಿಶ್ಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಏನ್ ಅನಿಸ್ತದೆ ಓಂ ಅವರೇ ನಿಮ್ಗೆ? ನನ್ಗೆ ಅನ್ಸುದು ನಿನ್ನೆ ರಾತ್ರಿ ಏನಾದ್ರು ನಿಮ್ ಮನೆ ಅಕ್ಕಪಕ್ಕ ಪಟಾಕಿಗಳು ಜೋರಾಗಿ ಹೊಡೆದಿದ್ರೆ ಏನ್ ರೀಸನ್ ಅಂತ ನೀವು ಹುಡ್ಕಾಡಿರ್ತೀರಾ, ನಿಮ್ಗೆ ಗೊತ್ತಾಗಿರಲ್ಲ. ಯಾಕೆಂದ್ರೆ ದರ್ಶನ್ ಫ್ಯಾನ್ಸ್ ಅಂದ್ರೆ ಹಂಗಿದ್ದಾರೆ, ಗಲ್ಲಿ ಗಲ್ಲಿಲಿ ಇದಾರೆ. ಬಹುಶಃ ಅವ್ರು ಪಟಾಕಿ ಹೊಡೆದಿರ್ತಾರೆ, ಏನಕ್ಕೋ ಯಾರ್ದೋ ಬರ್ತಡೇ ಇರ್ಬೇಕು ಬಿಡು ಅದಕ್ಕೆ ಪಟಾಕಿ ಹೊಡಿತಾ ಇದಾರೆ ಅಂತ ನೀವ್ ಅನ್ಕೊಂಡಿರ್ತೀರಾ. ಬಟ್ ದರ್ಶನ್ ಅವ್ರ ಸಿನಿ ಜೀವನಕ್ಕೆ 25 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಅವ್ರು ಪಟಾಕಿ ಹೊಡೆದಿರ್ತಾರೆ ನಿಜವಾಗ್ಲು. ಯಾಕೆಂದ್ರೆ ದರ್ಶನ್ ಫ್ಯಾನ್ಸ್ ಅಂದ್ರೆ ಹಂಗೆ ಅದೊಂಥರ ಕ್ರೇಜ್, ಅಂದ್ರೆ ಹುಚ್ಚುತನ ಅಂದ್ರೆ ಆ ಮಟ್ಟಿಗಿರುವಂತ ಫ್ಯಾನ್ಸ್ ನಾನು ನೋಡಿದ್ದೀನಿ. ಹೌದು, ಒಂದು ಫ್ಯಾನ್ಸ್ ಅಂತ ಅಂದಾಗ ನಂಗೊಂದು ನೆನಪಾಗುತ್ತೆ ಅವ್ರೆ, ರೀಸೆಂಟ್ ಆಗಿ ದರ್ಶನ್ ಅವರು ಎಲ್ಲೇ ಹೋದ್ರು ಯಾವಾಗ್ಲೂ ಕೂಡ ಒಂದೇ ಕಾರಲ್ಲಿ ಹೋಗಲ್ಲ, ಅವ್ರಿಗೆ ಕಾರ್ ಕ್ರೇಜ್ ಜಾಸ್ತಿ. ಅವ್ರ ಜೊತೆ ಇರೋ ಕಾರ್ನೇ ತಗೊಂಡು ಎಲ್ಲಾ ಕಡೆ ಹೋಗ್ತಾರೆ. ಆದ್ರೂ ಅವ್ರು ಯಾವ್ದೇ ಕಾರ್ ತಗೊಂಡು ಹೋಗ್ಲಿ, ರೋಡ್ ಅಲ್ಲಿ ಹೋಗ್ತಾ ಇರ್ಲಿ, ಅದು ದರ್ಶನ್ ಅಂತ ಅವ್ರ ಫ್ಯಾನ್ಸ್ ಕಂಡಿಡ್ದಿರ್ತಾರೆ. ಈ ಕಾರ್ ದರ್ಶನ್ ಅವ್ರದೇ, ನಾವ್ ಅದ್ರ ಡೈ ಬಾಸ್ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ರೀಸೆಂಟ್ ಆಗಿ ಕೂಡ ಅವರು ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಫುಲ್ ಫ್ಯಾನ್ಸ್ ಅವ್ರನ್ನ ಫುಲ್ ಹಿಂದೆಯಿಂದ ಫಾಲೋ ಮಾಡ್ತಾ ಇದ್ರು, ಅಂಡ್ ಅವ್ರ ಜೊತೆ ಮಾತಾಡ್ಬೇಕು ಅಂತ ಕಾರ್ ಚೇಸ್ ಮಾಡ್ತಿದ್ರು. ಸೊ ಆಗ ದರ್ಶನ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಹಿಂಗೆ ಚೇಸ್ ಮಾಡ್ಕೊಂಡ್ ಬಂದ್ರೆ ಬೇಕಾದ್ರೆ ಹೋಗಷ್ಟು ದೂರನು ಬರ್ತಾರೆ, ಸೊ ಬೇಡ ಅಂತಂದ್ಬಿಟ್ಟು ಅವ್ರ ಏನ್ ಮಾಡಿದ್ರು, ಕಾರ್ ನಿಲ್ಸಿ ಅವ್ರ ಜೊತೆ ಮಾತಾಡ್ಸಿ, ಯಾವಾಗ್ಲೂ ಹಿಂಗ್ ಮಾಡ್ಬೇಡಿ, ಇದು ನಿಮ್ ಜೀವಕ್ಕೆ ಅಪಾಯ, ಹೆಲ್ಮೆಟ್ ಬೇರೆ ಹಾಕೊಂಡಿಲ್ಲ ನೀವು ಅಂತಂದ್ಬಿಟ್ಟು ಅವರಿಗೆ ಬೈದು ಬುದ್ಧಿವಾದ ಹೇಳಿ ಅಲ್ಲಿಂದ ಅವರು ಹೋಗಿರ್ತಾರೆ. ಸೊ ಹಿಂಗೆ ಫ್ಯಾನ್ಸ್ ಕ್ರೇಜ್ ಹಿಂಗೆ ಅಂತಂದ್ರೆ ಹಿಂಗಿರುತ್ತೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಅವ್ರೆ, ರೀಸೆಂಟ್ ಆಗಿ ಅದು ಕೂಡ ಜರ್ನಿ ಅಲ್ಲೇ, ಜರ್ನಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಲೇಡಿ ಫ್ಯಾನ್ ದರ್ಶನ್ ಅವರ ಹುಚ್ಚು ಅಭಿಮಾನಿ ಅವರಂತೂ, ದರ್ಶನ್ ಅಂತಂದ್ರೇನೆ ಸಾಕು ಅವ್ರಿಗೆ, ಏನೋ ಒಂಥರ ಹಬ್ಬ ತರ ದರ್ಶನ್ ಅವ್ರನ್ನ ಫೀಲ್ ಮಾಡ್ತಾರೆ. ಪ್ರತಿ ಸಿನಿಮಾ ಬಿಟ್ಟು ಬಿಡದೆ ನೋಡ್ತಾರೆ, ಅದು ದೊಡ್ಡ ಸ್ಟೋರಿನೇ ಆಯ್ತು ಆಕ್ಚುಲಿ. ಅಂಡ್ ದರ್ಶನ್ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು, ಆ ರೋಡ್ ಅಲ್ಲೇ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಬೆಳಿಗ್ಗೆಯಿಂದಾನು ಕಾಯ್ಕೊಂಡು ಕೂತಿದ್ರು. ಸೊ ಈ ವಿಚಾರ ದರ್ಶನ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಏನು ಎತ್ತ ಅಂತ ಗೊತ್ತಿಲ್ಲ, ದರ್ಶನ್ ಅವ್ರಿಗೆ ಗೊತ್ತಾಗಿರುತ್ತೆ. ಅಂಡ್ ದರ್ಶನ್ ಅವರು ಆ ಸ್ಪಾಟಿಗೆ ಬಂದಾಗ ಓಕೆ ಅಟ್ಲೀಸ್ಟ್ ವೆಯ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಬೇಜಾರ್ ಮಾಡೋದ್ ಬೇಡ ಅನ್ನೋಂತ ನಿಟ್ಟಿನಲ್ಲಿ ನಿಲ್ಸಿದ್ದಾರೆ ಕಾರು. ಆ ಅಭಿಮಾನಿಯ ಖುಷಿ ನೋಡಕ್ ಆಗ್ತಿರ್ಲಿಲ್ಲ ಅವತ್ತು, ಫುಲ್ ಅವ್ರನ್ನ ಹೋಗಿ ಹಗ್ ಮಾಡ್ಕೊಂಡು ಫುಲ್ ಒಂಥರ ಖುಷಿ ಪಟ್ಟಿದ್ರು. ಸೊ ಲೈಫ್ ಅಲ್ಲೇ ಇದೊಂದ್ ರೀತಿ ದೊಡ್ಡ ಅಚೀವ್ಮೆಂಟ್ ಅನ್ನೋ ತರ ಫುಲ್ ಖುಷಿ ಪಟ್ಟಿದ್ರು ಅವ್ರಂತೂ. ಸೊ ಹಿಂಗೆ ಫ್ಯಾನ್ಸ್ ಅಂತಂದ್ರೆ ಅವ್ರನ್ನ ಬೈದು ಬುದ್ಧಿ ಹೇಳ್ತಾರೆ ದರ್ಶನ್ ಅವರು, ಅವ್ರನ್ನ ಪ್ರೀತಿ ಮಾಡಿನು ಬುದ್ಧಿ ಹೇಳ್ತಾರೆ. ಒಟ್ನಲ್ಲಿ ಫ್ಯಾನ್ಸ್ ಕ್ರೇಜ್ ಇಂದ ಅಪಾಯ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಾಸ್ತಿ ಗಮನ ಹರಿಸ್ತಾ ಇರ್ತಾರೆ ಅಂತ ನನ್ಗೆ ಅನ್ಸುತ್ತೆ. ನಿಜ, ನೀವು ಹೇಳಿದ ಘಟನೆ ಜೊತೆ ನಾನೊಂದು ಫ್ಯಾನ್, ಅವ್ರ ಫ್ಯಾನ್ಸ್ ಗೆ ಎಷ್ಟು ಅಂದ್ರೆ ಕೇರ್ ಮಾಡ್ತಾರೆ ಫ್ಯಾನ್ಸ್ ಅನ್ನ ಅಂತ ಹೇಳಿ ನೆಕ್ಸ್ಟ್ ಆಕ್ಚುಲಿ 25 ವರ್ಷಗಳ ಸಿನಿ ಪಯಣ ಅಂದ್ರೆ ಹಿಂದೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ನಾವು ಹೋಗ್ಬೇಕು. ಯಾಕೆಂದ್ರೆ ಅದ್ರ ಬಗ್ಗೆ ಹೇಳಿದ್ರೆ ಮಾತ್ರ ಈ ಒಂದು ಏನು ದರ್ಶನ್ ಸಿನಿ ಜೀವನ ನೆನ್ಪು ಮಾಡ್ಕೊಂಡಾಗತ್ತೆ. ಅವ್ರ ವೇದಿಕೆಯಲ್ಲಿ ನಿಂತ್ಕೊಂಡು, ಒಂದು ದೊಡ್ಡ ವೇದಿಕೆ ಮೈಸೂರಲ್ಲಿ ಅಂತ ಅನ್ಕೋತೀನಿ, ಅವ್ರ ಕೈ ತೋರಿಸಿ ಹೇಳಿದ್ರು, ನೋಡಿ ಇಲ್ಲಿ ಕೈ ಗಾಯ ಆಗಿದೆಯಲ್ಲ, ಇದು ನಾನು ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿ ಓಡಿಸ್ದೆ ಹಿಂಗಾಗಿದೆ. ನೀವು ಬೈಕ್ ಇರ್ತೀರಾ, ಕಾರ್ ಇದೆ, ಏನೇನು ಆಟೋದಲ್ಲಿ ಹೋಗ್ತೀರಾ, ನೀವು ಬೈಕ್ ಗಾಡಿನ ಕೇರ್ಫುಲ್ ಆಗಿ ಓಡಿಸಿ, ನಿಮ್ಮ ಜೀವ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ನೀವು ಅವ್ರು ನಿಮ್ಮನ್ನ ಅವಲಂಬಿಸಿರ್ತಾರೆ. ಸೊ ನೀವು ಗಾಡಿಗಳನ್ನ 100ರಲ್ಲಿ ಓಡಿಸೋದು ಹೆಂಗೆಂಗೋ ಓಡಿಸೋದು ಮಾಡ್ಬಿಟ್ಟು ನಾನು ನೋಡಿ ಮಾಡ್ಕೊಂಡಿದ್ದೀನಿ, ಇನ್ನೂ ಸರಿಯಾಗಿಲ್ಲ ಅಂತ ಕೈ ತೋರಿಸಿ ಹೇಳಿದ್ರು. ಅಂದ್ರೆ ಒಬ್ಬ ನಟ, ಒಬ್ಬ ಸ್ಟಾರ್ ನಟ ಒಂದು ದೊಡ್ಡ ವೇದಿಕೆಯಲ್ಲಿ ತಾನು ವೀಕ್ನೆಸ್ ಅನ್ನು ಯಾವತ್ತೂ ಹೇಳ್ಕೊಳ್ಳಲ್ಲ. ನನಗೆ ಕಣ್ ಕಾಣಿಸೋದಿಲ್ಲ, ನನ್ಗೆ ಇನ್ನೇನೋ ಸ್ವಲ್ಪ ತಲೆಯಲ್ಲಿ ವಿಗ್ ಇದೆ, ಇದು ಯಾವತ್ತೂ ಹೇಳ್ಕೊಳ್ಳಲ್ಲ ಒಬ್ಬ ನಟ. ಸೊ ಅದನ್ನ ಬಿಟ್ಕೊಡಲ್ಲ, ಯಾಕೆಂದ್ರೆ ತಾನು ಎಲ್ಲರ ಮುಂದೆ ತಾನು ಪರ್ಫೆಕ್ಟ್ ಅಂತ ಅನ್ಸ್ಕೋಬೇಕು, ಹಂಗಾದ್ರೆ ಮಾತ್ರ ಸ್ಕ್ರೀನ್ ಅಲ್ಲಿ ಹೀರೋ ಅಂತ ಒಪ್ಕೋತಾರೆ ಅನ್ನೋ ಇಮೇಜ್ ಇರುತ್ತೆ. ಸೊ ಆ ಇಮೇಜ್ ಬಿಲ್ಡ್ ಮಾಡ್ಕೊಂಡು ವ್ಯಕ್ತಿ ಕೈ ತೋರಿಸ್, ನೋಡಿ ಗಾಯ ಹುಷಾರಾಗಿಲ್ಲ, ಇನ್ನೂ ಸರಿಯಾಗಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದು ತನ್ನ ಫ್ಯಾನ್ಸ್ ಬಗ್ಗೆ ಇರುವಂತ ಕೇರ್, ನಾನ್ ತಪ್ಪು ಮಾಡಿದೀನಿ ನೀವು ತಪ್ಪು ಮಾಡಬೇಡಿ ಅಂತ ದರ್ಶನ್ ಅವ್ರು ಹೇಳ್ಕೊಂಡಿದ್ದು ನಿಜಕ್ಕೂ ನನಗೆ ಮೆಚ್ಚುಗೆ ಆಯ್ತು. ಜೊತೆಗೆ ಈ ಒಂದು 25 ವರ್ಷದ ಸಂಭ್ರಮ ಸಿನಿ ಜೀವನಕ್ಕೆ ಯಾಕೆ ಹೇಳ್ತೀವಿ ಅಂದ್ರೆ, 1997 ಅಲ್ಲಿ ಎಸ್ ನಾರಾಯಣ್ ಡೈರೆಕ್ಟ್ ಮಾಡಿದಂತ ಮಹಾಭಾರತ ಸಿನಿಮಾದಲ್ಲಿ
ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಗೆ ಗೊತ್ತು ಈ ಚರಣ್ ರಾಜ್ ಹಾಗೇನೆ ರಮೇಶ್ ಭಟ್ ತುಂಬಾ ಮಂಡ್ಯ ರಮೇಶ್ ಇವರೆಲ್ಲ ಆಕ್ಟ್ ಮಾಡಿದ್ರು. ಅದೊಂದು ಸೋಷಿಯಲ್ ಸಬ್ಜೆಕ್ಟ್ ಅಂದ್ರೆ ಮಹಾಭಾರತ ಅಂದ್ರೆ ಅದರಲ್ಲಿ ಕರ್ಣ ಅರ್ಜುನ ಧರ್ಮರಾಯ ಇವರೆಲ್ಲ ಇರಲಿಲ್ಲ, ಒಂದು ಸೋಷಿಯಲ್ ಸಬ್ಜೆಕ್ಟ್, ಹೆಸರು ಮಹಾಭಾರತ ಅಂತ ಇತ್ತು. ಸೊ ಆ ಕಥೆಯನ್ನ ಹೊಂದಿದ್ದಂತಹ ಸಿನಿಮಾದಲ್ಲಿ ದರ್ಶನ್ ಅವರು ಆಕ್ಟ್ ಮಾಡಿದ್ದು ಫಸ್ಟ್. ಅದು ರಿಲೀಸ್ ಆಗಿದ್ದು ಈ ಆಗಸ್ಟ್ 11, 1997 ಅಲ್ಲಿ. ಸೊ ದರ್ಶನ್ ಅವರ ಸಿನಿ ಜರ್ನಿ ಆರಂಭ ಆಗಿದೆ ಈ ಸಿನಿಮಾ ಮೂಲಕ. ತಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡ ಮೊದಲ ಸಿನಿಮಾ ಇದು ಅಂತ ಹೇಳಿ. ಆದ್ರೆ ಅದರ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ಆಗಿ ಅವ್ರು 25 ವರ್ಷ ಬಂದ್ರು ಅಂದ್ರೆ, ಮಹಾಭಾರತ ಸಿನಿಮಾದಲ್ಲಿ ಅವ್ರನ್ನ ಯಾರೋ ತೂಗುದೀಪ ಶ್ರೀನಿವಾಸ್ ಮಗ ಅಂತ ಹೇಳಿ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಳ್ಳಿಲ್ಲ. ಅವ್ರನ್ನು ಕೂಡ ಇನ್ನು ಟೆಸ್ಟ್ ಮಾಡಿದ್ರು, ಅವ್ರಿಗೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ದಾರೆ ಎಷ್ಟು ಕಷ್ಟಪಟ್ಟು ನಾನು ಬಂದೆ ಅಂದ್ರೆ, ಲೈಟ್ ಬಾಯ್ ಆಗಿ ಆ ಫೋಟೋ ಸಮೇತ ಸಿಗುತ್ತೆ ಈಗ್ಲೂ ಕೂಡ. ದರ್ಶನ್ ಅವರು ಈ ಲೈಟ್ ನ ಬೇಬಿ ಲೈಟ್ಸ್ ಅಂತೆಲ್ಲ ಹೇಳ್ತೀವಿ, ಅದನ್ನ ಸೆಟ್ ಮಾಡ್ತಾ ಇದ್ದಾರೆ, ಫೋಟೋ ಸಮೇತ ಸಿಗುತ್ತೆ. ಸೊ ಇನ್ನು ಕೂಡ ಮೀಸೆ ಬರ್ದಿದ್ದ ಸಂದರ್ಭದಲ್ಲಿ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಹೋಗಿ, ಸೊ ದರ್ಶನ್ ಅವರು ಆ ದಿನಗಳಿಂದ ಅವ್ರು ಹೇಳ್ತಾರೆ, ನನ್ಗೆ ಚಿತ್ರರಂಗದಲ್ಲಿ ಈ ಋಣ ಇದೆ, ದೊಡ್ಡ ಮನೆ ಋಣ ಇದೆ. ನನ್ನ ತಂದೆಗೆ ಅವಕಾಶ ಕೊಟ್ರು, ರಾಜ್ಕುಮಾರ್ ಫ್ಯಾಮಿಲಿ ದೊಡ್ಡ ಮನೆಯಿಂದ ಅವಕಾಶ ಸಿಕ್ತು, ನನಗೆ ಅವ್ರ ಋಣ ಇದೆ. ಅವರು ತುಂಬಾ ಸಿನಿಮಾಗಳಲ್ಲಿ ನಾನು ಲೈಟ್ ಬಾಯ್ ಕೆಲಸ ಮಾಡಿದ್ದೀನಿ, ಜೊತೆಗೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜೊತೆಗೆ ಆ ನಂತರ ನನ್ನ ಹೀರೋ ಆಗಿ ನಾನು ಎನ್ಕರೇಜ್ ಮಾಡಿದ್ದು, ಇಡೀ ನನ್ನ ಫ್ಯಾನ್ಸ್ ನನ್ನ ಇಲ್ಲಿವರೆಗೂ ಬೆಳೆಸಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ದಿನ ದರ್ಶನ್ ಅವರು ಖಂಡಿತ ಮರೆಯಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾವ್ ಏನೇ ಇವತ್ತು ನೀವು ಈ ಸಂದರ್ಭದಲ್ಲಿ ನಿಖಿಚ ಸುದೀಪ್ ಅವ್ರನ್ನ ರೀಸೆಂಟ್ ಆಗಿ ಯಾರೋ ಒಂದು ಕೇಳಿದ್ರು ಕ್ವಶನ್ ನ, ನಿಮ್ಮ ಲೈಫ್ ನ ಬೆಸ್ಟ್ ಮೂಮೆಂಟ್ ಯಾವ್ದು, ಬುರ್ಜ್ ಖಲೀಫಾದಲ್ಲಿ ವಿಕ್ರಾಂತ್ ರೋಣದ್ದು ಪೋಸ್ಟರ್ ಬಂದಿದ್ದ, ಅಥವಾ ಹುಚ್ಚ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಅಭಿನಯ ಥಿಯೇಟರ್ ಅಲ್ಲಿ ಇದ್ದಿದ್ದ ಅಂತ ಅವ್ರು ಹೇಳ್ತಾರೆ. ಆಬ್ವಿಯಸ್ಲಿ ಹುಚ್ಚ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಅಂತೇಳಿ. ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಆದ್ಮೇಲೆ ಒಂದ್ ಸಿನಿಮಾ ದೊಡ್ಡ ಸಕ್ಸಸ್ ಕಾಣೋದು, ಅಥವಾ ಒಂದು ಬುರ್ಜ್ ಖಲೀಫಾದಲ್ಲಿ ಕನ್ನಡ ಧ್ವಜ ಅಥವಾ ವಿಕ್ರಾಂತ್ ರೋಣ ಸಿನಿಮಾ ತನ್ನ ಹೆಸರು ಬರೋದ, ಅಥವಾ ಮೊದಲನೇ ಸಿನಿಮಾದಲ್ಲಿ ತಾನು ಹೀರೋ ಆಗಿ ಕಾಣಿಸ್ಕೊಳ್ಳದ ಅಂತ. ಮೊದಲ ಸಿನಿಮಾದಲ್ಲಿ ತಾನು ದೊಡ್ಡ ಸ್ಕ್ರೀನ್ ಮುಂದೆ ಕಾಣಿಸ್ಕೊಳ್ಳದೆ ಒಬ್ಬ ಯಾವುದೇ ಕಲಾವಿದನಿಗೆ ಕೂಡ ಅದೊಂದು ಮರೆಯಲಾಗದ ಮೂಮೆಂಟು. ಅದನ್ನ ದರ್ಶನ್ ಅವರು ಸದಾ ನೆನ್ಸ್ಕೋತಾರೆ ಅಂತ ಅನ್ಸುತ್ತೆ. ನನ್ಗೆ ನೆನಪಾಗಿದೆ 25 ವರ್ಷ ಅಂತಂದಾಗ ಆ ದಿನ ದರ್ಶನ್ ಅವ್ರು ಹೇಗಿರ್ಬೋದು, ಹೇಗಿದ್ರು, ಎಷ್ಟೆಲ್ಲ ಕನ್ಸುಗಳು ಕಂಡಿರ್ಬೋದು. ಇವತ್ತು ಅವರು ಏರಿರುವಂತ ಎತ್ತರ ಬಹಳ ದೊಡ್ಡದು, ಎಷ್ಟು ಲಕ್ಷ ಲಕ್ಷ ಅಭಿಮಾನಿಗಳು, ಅವ್ರ ಹಿಂದೆ ಒಂದ್ ದೊಡ್ಡ ಸೈನ್ಯನೇ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ಒಬ್ಬ ನಟ ಹೀಗಿದ್ದವನ್ ಹೀಗೂ ಆಗ್ಬೋದು, ಒಬ್ಬ ಸಾಮಾನ್ಯ ಅಸಾಮಾನ್ಯನಾಗಿ ಬೆಳಿಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಆಗಿ ದರ್ಶನ್ ಅವರು ಇದಾರೆ. ಸೊ ಅವ್ರ ಫ್ಯಾನ್ಸ್ ಕೂಡ ಒಬ್ಬ ಏನು ಇಲ್ದೇ ಇರೋ ನಮ್ಮ ಬಾಸ್ ಇಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ಇಡೀ ಜಗತ್ತಲ್ಲೇ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದನ್ನ ಮಾಡೆಲ್ ಆಗಿ ತಗೊಂಡು, ಒಂದು ಮಾದರಿಯಾಗಿ ತಗೊಂಡು ತಾನು ಕೂಡ ಬೆಳಿಬಹುದು ಅಂತ ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬೆಳೀತಾ ಇದಾರೆ. ಇದು ಖುಷಿ. ಒಬ್ಬ ನಟ ಅವ ಏನು ಇಲ್ದೇ ಇರೋ ಈ ಮಟ್ಟಿಗೆ ಬೆಳೆಯೋದ್ರು ಒಂದು ಒಂದು ಸಮಾಜಕ್ಕೆ ಮಾದರಿ ಆಗಿದೆ ಅಂತ ನಮಗೆ ಖುಷಿ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಹೌದು, ದರ್ಶನ್ ಅವರ ಜರ್ನಿ ನೋಡ್ತಾ ಇದ್ರೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಸಾಕಷ್ಟು ಒಂದಷ್ಟು ಫ್ಲಾಪ್ ಸಿನಿಮಾಗಳು ಕೂಡ ಇದೆ, ಬಟ್ ಆದ್ರೂ ಅದನ್ನ ಸರಿದೂಗಿಸ್ಕೊಂಡು ಈಗಲೂ ಕೂಡ ಬರ್ತಾ ಇದ್ರೆ, ಆದ್ರೂ ಅಭಿಮಾನಿಗಳಿಗೆ ಅವ್ರು ಯಾವತ್ತು ಡಿಸಪಾಯಿಂಟ್ ಮಾಡಿಲ್ಲ. ಬರೋ ಪ್ರತಿ ಸಿನಿಮಾನು ಅಭಿಮಾನಿಗಳ ಹೆಂಗೆ ಇರ್ಲಿ ಹಬ್ಬ ತರನೇ ಸೆಲೆಬ್ರೇಟ್ ಮಾಡ್ತಾರೆ, ಹಬ್ಬ ತರನೇ ಗ್ರ್ಯಾಂಡ್ ಓಪನಿಂಗ್ ಕೂಡ ಕೊಡ್ತಾರೆ. ಸೊ ನನ್ಗೆ ಅನ್ಸುತ್ತೆ ದರ್ಶನ್ ಅವರ ಸಿನಿ ಜರ್ನಿ ಏನಿದೆ 25 ವರ್ಷ, ಅದ್ರಲ್ಲಿ ಎಷ್ಟೋ ಅವ್ರಿಗೆ ಸಕ್ಸಸ್ ಖುಷಿ ಸಿಕ್ಕಿದೆಯೋ ಅಷ್ಟೇ ಅವಮಾನಗಳು ಕಾಂಟ್ರವರ್ಸಿಗಳು ಕೂಡ ದರ್ಶನ್ ಅವ್ರನ್ನ ಸುತ್ತಕೊಂಡಿದೆ. ಅವ್ರನ್ನ ಬಿಟ್ಟು ಒಂದು ಸ್ಟಾರ್ ನಟ ಸೆಲೆಬ್ರಿಟಿ ಅಂತಂದ್ರೆ ಅದೆಲ್ಲ ಕಾಮನ್, ಬಟ್ ಆದ್ರೆ ದರ್ಶನ್ ಅವ್ರಿಗೆ ಈಗ್ಲೂ ಕೂಡ ಇವತ್ತಿನ ದಿನದವರೆಗೂ ಕೂಡ ಕಾಂಟ್ರವರ್ಸಿ ಒಂದಷ್ಟು ಘಟನೆಗಳಾಗಿರ್ಬೋದು, ಒಂದಷ್ಟು ವಿವಾದಗಳಾಗಿರ್ಬೋದು, ಅವ್ರನ್ನ ಸುತ್ತಕೊಳ್ಳೋದು ನಡೀತಾನೆ ಇದೆ. ಕಳೆದ ಒಂದಷ್ಟು ದಿನಗಳಿಂದ ಒಂದಷ್ಟು ತಿಂಗಳುಗಳಿಂದಾನೆ ನಾವು ನೋಡ್ತಾ ಇದೀವಿ. ಫಸ್ಟ್ ಇಂದ್ರಜಿತ್ ಲಂಕೇಶ್ ಅವರು ಒಂದು ಬಾಂಬ್ ಅನ್ನ ಹಾಕ್ತಾರೆ ಹೋಟೆಲ್ ಅಲ್ಲಿ, ಸಪ್ಲೈಯರ್ ನ ಈ ರೀತಿ ನಡೆಸ್ಕೊಂಡ್ರು ದರ್ಶನ್ ಅವರು ಅಂತ ಹೇಳ್ಬಿಟ್ಟು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಕೂಡ ನಿಂತಿಲ್ಲ. ಮೊನ್ನೆ ಕೂಡ ಏನು ಪ್ರೊಡ್ಯೂಸರ್ ಅವರ ಸ್ನೇಹಿತನ ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ಅವ್ರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ರು. ಆಮೇಲೆ ಈ ಪ್ರೊಡ್ಯೂಸರ್ ಹೋಗ್ಬಿಟ್ಟು ದರ್ಶನ್ ಮೇಲೆ ಹಾಗೆ ಧ್ರುವ ಧ್ರುವನ್ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ರು. ಸೊ ಹಿಂಗೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಬರ್ತಾನೆ ಇರುತ್ತೆ. ಆದ್ರೂ ಕೂಡ ಕಾಂಟ್ರವರ್ಸಿ ಬಂದಾಗ ದರ್ಶನ್ ಅವರು ಯಾವತ್ತೂ ಕೂಡ ಮಿಡ್ಲಿಗೆ ಬರೋದು, ಅದ್ರ ಬಗ್ಗೆ ಮತ್ತಷ್ಟು ಕಲ್ಲೆಚ್ಚೋದಾಗಿರ್ಬೋದು, ಅದ್ರ ಬಗ್ಗೆ ಮಾತನಾಡೋದಾಗಿರ್ಬೋದು ಮಾಡಲ್ಲ, ಹಂಗೆ ತಣ್ಣಗಾಗ್ಲಿ ಅನ್ನೋಂತ ಒಂದು ಮನೋಭಾವದಲ್ಲಿ ಇರ್ತಾರೆ. ಸೊ ಅವ್ರ ಕಾಂಟ್ರವರ್ಸಿಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಓಮೋರ ನಿಮ್ಗೆ? ಇಲ್ಲ, ದರ್ಶನ್ ಅವ್ರ ಕಾಂಟ್ರವರ್ಸಿಗಳು ಅಂತ ಹೇಳಿದ್ರೆ ಅವ್ರಾಗೆ ಸಿಕ್ಕಾಕೊಳ್ಳಲ್ಲ, ಬಹುಶಃ ಅವ್ರಿಗೆ ಗೊತ್ತಿರಲ್ಲ ಇದು ಹಿಂಗಾಗುತ್ತೆ ಅಂತ. ಅಂದ್ರೆ ಅದು ಆಕ್ಚುಲಿ ದರ್ಶನ್ ಅವರು ಬೆಳೆದ್ ಬಂದ ರೀತಿನೇ ಹಂಗಿದೆ. ಅವರು ಹಾರ್ಡ್ ಕೋರ್ ಒಬ್ಬ ಅಂದ್ರೆ ಒಬ್ಬ ರಾಗ್ ಬೆಳೆದಂತ ವ್ಯಕ್ತಿ. ಅಂದ್ರೆ ತುಂಬಾ ಕಷ್ಟಗಳಲ್ಲಿ ಹಸುವಿನ ಹಾಲು ಕರ್ಕೊಂಡು ಆ ಹಾಲನ್ನ ಮಾರ್ಕೊಂಡು ಮೈಸೂರಿನ ಮೈಸೂರಲ್ಲಿ ಬೆಳೆದಂತವ್ರು. ಸೊ ಅವರಿಗೆ ಲೈಫಲ್ಲಿ ಕಷ್ಟಪಟ್ಟು ಬಂದವರಿಗೆ ಕೋಪ ಜಾಸ್ತಿ ಇರುತ್ತೆ. ಕಷ್ಟಪಟ್ಟು ಬಂದವರು
ಅಂದ್ರೆ ರಿಯಾಕ್ಟ್ ಮಾಡೋದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ರಗಡ್ ಆಗಿರುತ್ತೆ. ಅವ್ರ ಮಾತುಗಳು ತುಂಬಾ ಹೊರಟು ನಮ್ ನಾವು ನೋಡ್ತೀವಿ, ಉತ್ತರ ಕರ್ನಾಟಕ ಜನ, ಮಂಡ್ಯ ಜನ ನೋಡ್ತೀವಿ, ಮಾತಲ್ಲಿ ಹೊರಟು ಮನ್ಸಲ್ಲಿ ಬೆಣ್ಣೆ. ಸೊ ಈ ತರದ ದರ್ಶನ್ ಅವ್ರು ಆ ರೀತಿ ಅವ್ರು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಮನುಷ್ಯ. ಅವ್ರು ಮಾಡೋ ಕೆಲಸಗಳು ಯಾರಿಗೂ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲದಾಗ ಎಷ್ಟೋ ಜನರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಮಾತು ಅಂತ ಬಂದಾಗ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಸೊ ಅವ್ರಿಗೆ ಫಿಲ್ಟರ್ ಮಾಡಿ ಹೇಳಕ್ ಗೊತ್ತಿಲ್ಲ. ಸೊ ಇದು ಬಹಳ ಬಾರಿ ಸಮಸ್ಯೆ ಆಗಿದೆ ಅನ್ಸುತ್ತೆ ನಂಗೆ. ಸುಮ್ ಸುಮ್ನೆ ಅವ್ರ ಮೇಲೆ ಕಾಂಟ್ರವರ್ಸಿ ಯಾಕೆ ಬರುತ್ತೆ ಅಂತ ಅನ್ಸುತ್ತೆ ಅಂತಂದ್ರೆ, ಮೊನ್ನೆನೂ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ಗೆ ದರ್ಶನ್ ಅವರು ಇಂಟರ್ವ್ಯೂ ಕೊಟ್ಟಿದ್ರು ಕ್ರಾಂತಿ ಸಿನಿಮಾದ ಬಗ್ಗೆ. ಅದ್ರಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನನ ಅವ್ರು ಯಾವತ್ತೂ ಕಡೆಗಣಿಸಿಲ್ಲ, ಅವ್ರ ಫ್ಯಾನ್ಸ್ ನ ಯಾವುದೇ ರೀತಿಯಾಗಿ ಡಿಗ್ರೇಡ್ ಮಾಡಿ ಅವ್ರು ಮಾತಾಡಿಲ್ಲ. ಬಟ್ ಅವ್ರು ಮಾತಾಡೋದನ್ನ ಒಂದಷ್ಟು ಅಭಿಮಾನಿಗಳು ಅದನ್ನ ತಪ್ಪು ತಿಳ್ಕೊಂಡ್ರು, ಪುನೀತ್ ಅವರ ಅಭಿಮಾನಿಗಳ ಬಗ್ಗೆ ಅವ್ರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ. ಬಟ್ ತುಂಬಾ ಯೋಚನೆ ಮಾಡಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಆಗಿರ್ಬೋದು ಅಥವಾ ದರ್ಶನ್ ಅವರು ಪುನೀತ್ ಅವ್ರಿಗೆ ಅಥವಾ ಅವರ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಆಗ್ಬೋದು, ಯಾವುದೂ ಕೂಡ ಇಲ್ಲ. ಆದ್ರೆ ಒಂದಷ್ಟು ಸಂದರ್ಭದಲ್ಲಿ ಹಿಂಗಾಗುತ್ತೆ ಅಂತಂದ್ರೆ, ಓಕೆ ಒಂದ್ ಸಣ್ಣದಾಗೂ ಕೂಡ ಇವರು ನೆಗೆಟಿವ್ ಆಗಿ ಮಾತಾಡಿರ್ಬೋದು ಅನ್ನೋಂತ ವಿಚಾರಕ್ಕೆ ನಾವು ನೋಡ್ಬೋದು. ಎಷ್ಟೋ ಕಡೆ ಪ್ರೊಟೆಸ್ಟ್ ಮಾಡಿದ್ರು, ನಾವು ದರ್ಶನ್ ಅವ್ರ ಸಿನಿಮಾನ ರಿಲೀಸ್ ಮಾಡ್ಸಲ್ಲ ಅಂತಂದ್ರು. ಅದಾದ್ಮೇಲೆ ದರ್ಶನ್ ಅವ್ರ ಫ್ಯಾನ್ಸ್ ರೊಚ್ಚಿಗದ್ರು, ಅದ್ ಹೆಂಗ್ ನೀವು ರಿಲೀಸ್ ಮಾಡ್ಸಲ್ಲ, ನಾವು ನೋಡ್ತೀವಿ ತಾಕತ್ ಇದ್ರೆ ರಿಲೀಸ್ ಅಂದ್ರೆ. ಒಂದ್ ರೀತಿಯಾಗಿ ಅವ್ರು ಮಾತಾಡದೆ ಇರೋದು ಅದು ತಪ್ಪಲ್ದೆ ಹೋದ್ರು ಕೂಡ ಒಂದಷ್ಟು ಸಂದರ್ಭಗಳು ಸಿಚುವೇಶನ್ಗಳು ಅದನ್ನ ಆತರ ಮಾಡುತ್ತೆ, ಆ ಒಂದು ವಿವಾದ ಅವ್ರ ಸುತ್ತ ಸುತ್ಕೊಳಂಗ್ ಮಾಡುತ್ತೆ. ಸೊ ನೀವು ಮತ್ತೊಂದ್ಸತಿ ಆ ವಿಡಿಯೋನ ಇನ್ನೊಂದ್ಸತಿ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಅವ್ರು ತಪ್ಪು ಮಾತಾಡಿದಾರ ಏನ್ ಮಾತಾಡಿದಾರ ಅಂತಂದ್ಬಿಟ್ಟು. ನಮ್ಗಂತೂ ಪರ್ಸನಲಿ ನನ್ಗಂತೂ ಆ ವಿಡಿಯೋದಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಹಾಗೆ ಅವರ ಫ್ಯಾನ್ಸ್ ನ ಅವಮಾನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಒಂದ್ ರೀತಿಯಾಗಿ ಸಮಾಧಾನವಾಗಿ ಆ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ದರ್ಶನ್ ಅವರು ಅದಾದ್ಮೇಲೆ ಕೂಡ ಏನೋ ಏನೋ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಕೊಟ್ಟಿಲ್ಲ. ಬಟ್ ಅಂದ್ಕೊಂಡಿದ್ರು ಸಾಕಷ್ಟು ಜನ ಬಂದ್ಬಿಟ್ಟು ಈಗ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರೆ ಅಥವಾ ಅದ್ರ ಬಗ್ಗೆ ಏನಾಯ್ತು ಅವರು ಯಾವ ಅರ್ಥದಲ್ಲಿ ಹೇಳಿದ್ದನ್ನ ಹೇಳಿದ್ರೆ ಸರಿ ಹೋಗ್ತಿತ್ತು ಅಂತ. ಬಟ್ ಅದು ಹಂಗೆ ತಣ್ಣಗಾಯ್ತು, ಅಭಿಮಾನಿಗಳು ಕೂಡ ಅದನ್ನ ಬಿಟ್ಟಿದ್ದಾರೆ. ಸೊ ನೋಡೋಣ ಕ್ರಾಂತಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಏನೇನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಇವಾಗ ಸದ್ಯಕ್ಕೆ ಒಂದು ಹೋಪ್ಸ್ ಇರುವಂತದ್ದು ಕ್ರಾಂತಿ ಸಿನಿಮಾದ ಬಗ್ಗೆ. ಫ್ಯಾನ್ಸ್ ಅಂತೂ ಇನ್ನ ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ, ಬಟ್ ಆದ್ರೂ ಹಬ್ಬ ಮಾಡ್ತಿದ್ದಾರೆ. ರೋಡ್ ರೋಡ್ ಗಳಲ್ಲಿ ಕ್ರಾಂತಿ ಪೋಸ್ಟರ್ ನ ಇಟ್ಕೊಂಡು ಚಾಮುಂಡಿ ಬೆಟ್ಟದಿಂದ ಹಿಡಿದು ಮೈಸೂರು ಬೆಂಗಳೂರು ಎಲ್ಲಾ ಕಡೆ ಕ್ರಾಂತಿ ಕ್ರಾಂತಿ ಪೋಸ್ಟರು, ಬೈಕ್ ಅಲ್ಲಿ ಕ್ರಾಂತಿ ಪೋಸ್ಟರ್ ಇಟ್ಕೊ ಮೆರವಣಿಗೆ ಹೋಗು, ಪ್ರಚಾರ ಮಾಡು ಬಾ. ಯಾಕಂತಂದ್ರೆ ಓಮ್ ಅವ್ರೆ ನಿಮಗೆ ಗೊತ್ತಿರ್ಬೋದು ಅವರು ಒಂದು ಮಾತಾಡಿದಂತ ಸಂದರ್ಭ ಅದೊಂದು ಆಡಿಯೋ ವೈರಲ್ ಆಗಿತ್ತು. ಅದಾದ್ಮೇಲೆ ಮೀಡಿಯಾದವರು ಕೂಡ ಅವ್ರನ್ನ ಬ್ಯಾನ್ ಮಾಡಿದ್ರು ಸಾಕಷ್ಟು ಮೀಡಿಯಾಗಳು. ಈಗ್ಲೂ ಕೂಡ ದರ್ಶನ್ ಅವರ ಯಾವುದೇ ಏನು ಸುದ್ದಿಗಳನ್ನ ತಗೊಳ್ಳೋದಿಲ್ಲ. ಹಾಗೆ ಕ್ರಾಂತಿ ಸಿನಿಮಾನ ಬೇಡ, ಮಾಧ್ಯಮಗಳೇ ಬೇಡ, ನಾವೇ ಸಾಕು, ಅಭಿಮಾನಿಗಳೇ ಸಾಕು, ನಾವೇ ಪ್ರಚಾರ ಮಾಡ್ಕೋತೀವಿ ಅಂತಂದ್ಬಿಟ್ಟು ಫ್ಯಾನ್ಸ್ ಫುಲ್ ರೊಚ್ಚಿಗೆದ್ದು ಡೇಟ್ ಅನೌನ್ಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೀಗಿಂದಾನೆ ಹಬ್ಬ ಶುರು ಹಚ್ಕೋತೀವಿ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡಿದ್ದಾರೆ. ಸೊ ಹೆಂಗಿರ್ಬೋದು ಓಮ್ ಅವರೇ ಕ್ರಾಂತಿ ರಿಲೀಸ್ ಟೈಮ್ ಅಲ್ಲಿ ಅಥವಾ ಹತ್ರ ಡೇಟ್ ಅನೌನ್ಸ್ ಆದ್ರೆ? ಇಲ್ಲ, ಕ್ರಾಂತಿ ಸಿನಿಮಾ ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಯಾಕೆಂದ್ರೆ ಹಿಂದೆ ಯಜಮಾನ ಮಾಡಿದ್ದಂತ ಬಿ ಸುರೇಶ್ ಅವರು ಹಾಗೆ ಶೈಲಜಾ ನಾಗ್ ಅವರು ಪ್ರೊಡ್ಯೂಸ್ ಮಾಡ್ತಾರಂತ ಸಿನಿಮಾ ಒನ್ಸ್ ಅಗೇನ್ ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ. ಸೊ ಕ್ರಾಂತಿ ಸಿನಿಮಾ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಏನು ಶಾಲೆಗಳ ಬಗ್ಗೆ ಇರುವಂತಹ ಸಿನಿಮಾ ಅಂತ ಕೇಳಿದೀವಿ. ದರ್ಶನ್ ಅವ್ರು ತಗೊಳ್ಳೋ ಸಬ್ಜೆಕ್ಟ್ ಹಂಗೆ ಇರುತ್ತೆ. ಅವ್ರು ಹೇಳಿದ್ರು ಕನ್ನಡ ಇದು ಕರ್ನಾಟಕ ನನ್ನ ಟೆರಿಟರಿ, ಇದರಿಂದ ಹೊರಗಿಂದು ನಂದು ಅಲ್ಲ, ಅವ್ರು ಬಂದು ತಗೊಂಡೋದ್ರೆ ತಗೊಂಡೋಗ್ಲಿ ಅಂತ ಹೇಳಿ. ಸೊ ಕನ್ನಡದ ಬಗ್ಗೆ ಅಭಿಮಾನದಿಂದ ದರ್ಶನ್ ಅವ್ರು ಸಿನಿಮಾ ಮಾಡ್ತಾ ಇದಾರೆ ಅನ್ಸುತ್ತೆ. ಸೊ ಕನ್ನಡ ಅಭಿಮಾನ ಹೆಚ್ಚಿಸುವಂತ ಸಿನಿಮಾ ಇದಾಗುತ್ತೆ ಅಂತ ಅನ್ಸುತ್ತೆ. ಅದು ಕೂಡ ಕ್ರಾಂತಿ ಸಿನಿಮಾ ಟೈಟ್ಲೇ ಪವರ್ಫುಲ್ ಆಗಿದೆ. ಬಹುಶಃ ದರ್ಶನ್ ಅವರಿಗೆ ಒಂದು ಪಕ್ಕ ಸೂಟ್ ಆಗುವಂತ ಟೈಟ್ಲ್ ಅನ್ಸುತ್ತೆ. ಹಂಗಾಗಿ ಕ್ರಾಂತಿ ಗೆಲ್ಬೇಕು. ಇನ್ನೊಂದು ರೀಸನ್ ಏನು ಅಂದ್ರೆ, ದರ್ಶನ್ ಅವ್ರ ತುಂಬಾ ಸಿನಿಮಾಗಳು ದೊಡ್ಡ ಹಿಟ್ ಅಂತ ಎಲ್ಲೂ ಕಾಣಿಸ್ತಿಲ್ಲ. ಅಂದ್ರೆ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹಂಗಿದಾರೆ, ಆ ದರ್ಶನ್ ಅವ್ರ ಅಭಿಮಾನಿಗಳು ಒಂದಿನ ಬಂದು ಸಿನಿಮಾ ನೋಡಿದ್ರೆ ಅದು ಅದು 25 ಕೋಟಿ 50 ಕೋಟಿ ಹೋಗುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ನೋಡಿ, ನಮ್ಮ ಜೊತೆಗಿರೋ ಶೇಖರ್ ಅವರು ಕೂಡ ಖುಷಿಯಾಗಿ ನಗ್ತಾ ಇದಾರೆ. ದರ್ಶನ್ ಅವ್ರ ಸಿನಿಮಾ ಅದು ಪಕ್ಕ ಶೋರ್ ಶಾರ್ಟ್ ಅಂತೇಳಿ, ಅವ್ರ ಸಿನಿಮಾ ಅವ್ರ ಫ್ಯಾನ್ಸ್ ನೋಡಿದ್ರೆ ಸಾಕು ಅಂತ. ಬಟ್ ಬರೀ ಫ್ಯಾನ್ಸ್ ನೋಡೋ ಹಾಗಾಗ್ಬಾರ್ದು, ದೇಶ ವಿದೇಶಗಳಲ್ಲಿ ಈ ಸಿನಿಮಾ ನೋಡೋ ಹಂಗಾಗ್ಬೇಕು. ಸೊ ಆ ತರದ ಸಿನಿಮಾ ಸಕ್ಸಸ್ ಕಂಡಾಗ ಮಾತ್ರ ದರ್ಶನ್ ಅವ್ರ ಸಿನಿಮಾ, ಯಾಕಂದ್ರೆ ದರ್ಶನ್ ಅವ್ರಿಗಿರೋ ಕೆಪಾಸಿಟಿನೇ ಬೇರೆ. ಆಕ್ಚುಲಿ ಅವರಿಗೆ ಈಗ ನಮ್ಮ ಕರ್ನಾಟಕವನ್ನು ಮೀರಿ ಬೇರೆ ಭಾಷೆಗಳಲ್ಲಿ ಬೆಳೆಯುವಷ್ಟು ದೊಡ್ಡ ಹೆಸರು ಮಾಡುವಷ್ಟು ಕೆಪಾಸಿಟಿ ಇದೆ. ಅಂತವ್ರ ಸಿನಿಮಾ ಬರೀ ಕರ್ನಾಟಕದಲ್ಲಿ ಉಳಿದು ಹೋಗ್ಬಾರ್ದು. ಸೊ ದರ್ಶನ್ ಅವರ ಎಫರ್ಟ್ಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ಅಂತ ನನಗನ್ಸುತ್ತೆ. ಇಲ್ಲಿವರೆಗೂ ಈಗ ನೋಡಿ ರಾಬರ್ಟ್, ಅದ್ರ ಹಿಂದೆ ಬಂದ ಸಿನಿಮಾಗಳು ನೀವು ನೋಡ್ಬೋದು, ಒಡೆಯ ನೋಡ್ಬೋದು,
ಅಥವಾ ಯಜಮಾನ ನೋಡಬಹುದು ಸಕ್ಸೆಸ್ ಆಗಿದೆ ಎಲ್ಲ ಒಂದಷ್ಟು ಕೋಟಿ ದೊಡ್ಡ ಮಟ್ಟಿಗೆ ಬಾಕ್ಸ್ ಆಫೀಸ್ ಅಲ್ಲಿ ಚಿಂದಿ ಮಾಡಿದೆ ಅದು ದರ್ಶನ್ ಫ್ಯಾನ್ಸ್ ಗೆ ಅದು ಅದು ದೊಡ್ಡ ವಿಷಯನೇ ಅಲ್ಲ ಅವರು ಅವರ ಮನಸ್ಸು ಮಾಡಿದ್ರೆ 50 ಕೋಟಿ 100 ಕೋಟಿ ಅನ್ನೋ ದೊಡ್ಡ ವಿಷಯ ಅಲ್ಲ ಮಾಡ್ತಾರೆ ಆದ್ರೆ ದರ್ಶನ್ ಅವರ ಸಿನಿಮಾ ಅದನ್ನು ಮೀರಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಆ ಸಿನಿಮಾದ್ದು ಒಂದು ಅದರಿಂದ ಒಂದು ದೊಡ್ಡ ಶಕ್ತಿ ಬರಬೇಕು ಅಂತ ನಾನು ಅನ್ಕೋತೀನಿ ಎಸ್ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಆದ್ರೂ ಇವತ್ತಿನ ಖುಷಿ ವಿಚಾರಪ್ಪ ಏನಂತಂದ್ರೆ 25 ವರ್ಷ ಪೂರೈಸಿದ್ದಾರೆ ಸೋ ಈ 25 ವರ್ಷ ಪೂರೈಸಿದ ಖುಷಿಯಲ್ಲಿ ಕ್ರಾಂತಿ ಸಿನಿಮಾ ಫುಲ್ ಜಬರ್ದಸ್ತ್ ಹಿಟ್ ಆಗಬೇಕು ಅಂತ ಫ್ಯಾನ್ಸ್ ಗಳು ಕೂಡ ಅಂದ್ಕೊಂಡಿದ್ದಾರೆ ಇನ್ನು ಕ್ರಾಂತಿ ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ಮೇಲೆ ಹೆಂಗಿರುತ್ತೆ ಅದರ ಹವಾ ಅಭಿಮಾನಿಗಳು ಯಾವ್ಯಾವ ತರ ಹಬ್ಬ ಮಾಡ್ತಾರೆ ಪ್ರಿಪರೇಷನ್ಸ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾವು ಕೂಡ ಫುಲ್ ಎಕ್ಸೈಟ್ ಆಗಿದ್ದೀವಿ ಸೋ ಅಂದ್ರೆ ದರ್ಶನ್ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಫಿಲ್ಮಿ ಬೀಟ್ ತಂಡದ ಕಡೆಯಿಂದಲೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಮುಂದಿನ ಅವ್ರ ಜರ್ನಿ ಕೂಡ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸೊ ನೋಡೋಣ ಏನು ಕ್ರಾಂತಿ ಸಿನಿಮಾಗಾಗಿ ಎಲ್ಲರೂ ಎಕ್ಸೈಟ್ ಆಗಿದ್ರೆ ಎಲ್ಲರೂ ಎದುರು ನೋಡ್ತಾ ಇದಾರೆ ಕ್ರಾಂತಿ ಸಿನಿಮಾ ಹೆಂಗಿರುತ್ತೆ ಯಾವ ರೀತಿ ಆದಂತ ಒಂದು ಸಿನಿಮಾ ಹಿಟ್ ಆಗುತ್ತೆ ಅನ್ನೋಂಥದನ್ನ ಕೂಡ ನೋಡೋಣ ಸೊ ಕೊನೆಯದಾಗಿ ಓಮ್ ಅವರೇ ಏನ್ ಹೇಳ್ತೀರಾ ಹಂಗೆ ಮುಗಿಸ್ಬಿಡೋಣ ಲೈವ್ನ ಎಸ್ ದರ್ಶನ್ ಅವ್ರಿಗೆ ನಿಜಕ್ಕೂ ಇಷ್ಟೊಂದು 25 ವರ್ಷ ಒಂದು ಇಂಡಸ್ಟ್ರಿಲಿ ಹೀರೋ ಆಗಿ ನಿಂತ್ಕೊಳ್ಳೋದು ಹೀರೋ ಆಗಿ ಸ್ಟಾರ್ ಆಗೋದು ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗಿ ಬೆಳೆಯೋದು ಸಾಧಾರಣದ ಮಾತಲ್ಲ ಒಬ್ಬ ದರ್ಶನ್ ಅವರ ಸಾಧನೆಯನ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ ಅಭಿನಂದಿಸ್ತೀವಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಇನ್ನು 100 ಸಿನಿಮಾಗಳು ಮಾಡಿ ಅವ್ರ ಸಿನಿಮಾ ಕೂಡ ವರ್ಲ್ಡ್ ಲೆವೆಲ್ ಅಲ್ಲಿ ಮಿಂಚು ಹಾಗಾಗ್ಲಿ ಕನ್ನಡದ ಹೆಮ್ಮೆ ಕೀರ್ತಿ ಅವರಿಂದಾಗಿ ಕೂಡ ಜಗತ್ತಿನ ಮಟ್ಟಿಗೆ ಬೆಳೀಲಿ ಅನ್ನುವಂಥದ್ದು ನನ್ನ ಹಾರೈಕೆ ಎಸ್ ಹಾಗೆ ಫಿಲ್ಮಿ ಬೀಟ್ ಕಡೆಯಿಂದ ಒನ್ ಇಂಡಿಯಾ ಕಡೆಯಿಂದ ನಾವು ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಗೆ ನೀಡ್ತಾ ಹೋಗ್ತೀವಿ ಫಿಲಂ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬೋದು ಸೊ ನಮ್ಮನ್ನ ಅಂದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಒಂದಷ್ಟು ವಿಡಿಯೋಗಳ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಕೀಪ್ ವಾಚಿಂಗ್ ಫಿಲ್ಮಿ ಬೀಟ್ ಕನ್ನಡ ಅಂಡ್ ಒನ್ ಇಂಡಿಯಾ ಕನ್ನಡ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್